ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನ ತೋರ್ಸೋಕೆ ಬಂದಿದ್ದೀನಿ. ಇದು ಇರೋದು ಬನಶಂಕರಿ 6th stage 4th block. ಇದು ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ, ಆಕ್ಷನ್ ಸೆಟ್ ಆಗಿರುತ್ತೆ. ಇದು BDA. ನಮಗೆ ಈಸ್ಟ್ ಫೇಸಿಗೆ 30 ಸಿಗುತ್ತೆ, ಆಮೇಲೆ ನಾರ್ತ್ ಫೇಸಿಗೆ 20 ಸಿಗುವಂಥದ್ದು. ಮತ್ತೊಮ್ಮೆ ಅಡ್ರೆಸ್ ಹೇಳ್ತಾ ಇದ್ದೀನಿ, ಬನಶಂಕರಿ 6th stage 4th block, BDA 20x30, ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್. ಇದು ಫ್ರಂಟ್ ಎಲಿವೇಷನ್ ಏನೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ಈಸ್ಟ್ ಫೇಸು. ಈಸ್ಟ್ ಫೇಸಿಗೆ ನಮಗೆ 30 ಬರುತ್ತೆ, ಅದೇ ಈಸ್ಟ್ ಫೇಸಿಗೆ ಅಪೋಸಿಟ್ ನಮಗೆ 30 feet ರಸ್ತೆ ಸಿಗುತ್ತೆ. ಹಾಗೆ ನಾರ್ತ್ ಫೇಸಲ್ಲಿ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ನಾರ್ತ್ ಫೇಸಸ್ಸು 30 feet ರಸ್ತೆ ಆಗಿರುತ್ತೆ. ಫ್ರಂಟ್ ಎಲಿವೇಷನ್ ನಾರ್ತಿಂದು ಲೈಕ್ ಈ ಥರ ಇರುತ್ತೆ. ನೋಡ್ತಾ ಇದ್ದೀರಾ ಕಾರ್ನರ್ ಸೈಟು, ಸುತ್ತಮುತ್ತ ಒಳ್ಳೆ ಕಾಮ್ ಏರಿಯಾ ಅಂತಲೇ ಹೇಳ್ಬೋದು. ಈಗ ನಾನು ನಾರ್ತ್ ಫೇಸ್ ಗೇಟಿಂದ, ಎರಡೂ ಸೈಡ್ ಗೇಟ್ ಇದೆ, ಬೇಕಾದ್ರೆ ನೀವು ಎರಡೂ ಸೈಡಿಂದನೂ ಕಾರ್ ಪಾರ್ಕಿಂಗ್ ಅಥವಾ ಟೂ ವೀಲರ್ ಪಾರ್ಕಿಂಗ್ ಏನಾದ್ರು ಮಾಡ್ಕೋಬೋದು. ಆ ಥರ ಅಕಾಮಿಡೇಷನ್ ಮಾಡಿಕೊಟ್ಟಿದ್ದಾರೆ. 30 feet ರಸ್ತೆ ಟಾರಸ್ತೆ ಇದಾಗಿರುತ್ತೆ. ಹೈ ಗೇಜ್ ಮೆಟಲಲ್ಲಿ ಮಾಡಿರೋಂಥ MS ಗೇಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಒಳಗಡೆ ಕ್ವಾಲಿಟಿ ಕೂಡ ಅದೇ ಥರ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮನೆ ಒಳಗಡೆ ಹೋಗೋಣ, ನೋಡೋಣ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಫುಲ್ ಕಾಮ್ ಏರಿಯಾ, ಅಂದರೆ ಕಾರ್ ಪಾರ್ಕಿಂಗ್, ಓಪನ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಬೋರ್ವೆಲ್ ಇದೆ, ಸಂಪ್ ಇದೆ, ಒಳ್ಳೆ ನೀರು ಬರ್ತಾ ಇದೆ. ಎಲೆಕ್ಟ್ರಿಕ್ ಇಲ್ಲಿದೆ, ಅಲ್ಲಿ ನಮಗೆ ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಗ್ಯಾಸ್ ಪ್ರಾವಿಷನ್ ಅಲ್ಲೇ ಇದೆ. ಎರಡು ಕಡೆ ಗೇಟ್ ಇದೆ, ಬೇಕಾದ್ರೆ ನೋಡ್ತಾ ಇದ್ದೀರಾ. ಓಕೆ, ಇನ್ ಕೇಸ್ ಫ್ಯೂಚರಲ್ಲಿ ನಿಮಗೆ ಕೆಳಗಡೆ ಒಂದು ರೂಮ್ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ, ಈ ಕಾಲಮ್ ಏನಿದೆಯಲ್ಲ ಆ ಕಾಲಮ್ಗೆ ಒಂದು ಗೋಡೆ ವಾಲನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಒಂದು ರೂಮ್ ಎಕ್ಸ್ಟೆಂಡ್ ಆಗುತ್ತೆ. ನಾರ್ತ್ ಈಸ್ಟ್ ಆಗಿರೋದ್ರಿಂದ ಗಾಳಿ ಬೆಳಕು ತುಂಬ ಚೆನ್ನಾಗಿ ಇಲ್ಲಿ ಬರುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀರಾ ರೂಮ್ ಈ ಕಡೆ ಸಪ್ರೇಟ್ ಆಗುತ್ತೆ ಬೇಕು ಅನ್ನೋ ಹಾಗಿದ್ರೆ. ಕೂಲಾಗಿ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ, ಫುಲ್ ಫಿನ್ಸಿಂಗ್ ಆಗಿ ಮಾಡಿರುವಂಥದ್ದು. ಗೇಟ್ ಎಲ್ಲ ನೋಡ್ತಾ ಇದ್ದೀರಾ, ಬೋರ್ವೆಲ್ಲು ಸಂಪು ಎಲ್ಲ ರೆಡಿ ಇದೆ. ಒಳಗಡೆ ಕಾವೇರಿ ಕನೆಕ್ಷನ್ ಮಾಡಿದ್ದಾರೆ, ಮೀಟರ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಒಳಗಡೆ ಗ್ಯಾಸು ನಾಬ್ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಾ. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಮೇಲ್ಗಡೆ ಹೋಗೋಣ. ಒಂದು ಸೈಡ್ ನಿಮಗೆ ವಾಟರ್ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ, 2x4 ವಿತ್ ಬಾರ್ಡರು. ರೈಟ್ ಸೈಡಿಗೆ SS ರೈಲಿಂಗ್ಸ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಟೈಪು 304. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, 4 feet ಅಗಲ ವೈಡು. ಏನೇ ವಸ್ತುಗಳಿದ್ದರೂ, ದೊಡ್ಡ ವಸ್ತುಗಳಿದ್ದರೂ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಪಾರ್ಕಿಂಗ್ ಲೇಔಟು ಒಂದು ಸಲ ಈ ಥರ ಕಾಣಿಸುತ್ತೆ. ಓಕೆ, ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಇದ್ದೀನಿ ಅಂತಂದರೆ ಲುಕ್ ಈ ಥರ ಬರುತ್ತೆ. ಎರಡು ಸೈಡ್ ನಿಮಗೆ ವಾಟರ್ಫೆಟ್ ಟೈಲ್ಸ್ ಬರುತ್ತೆ, ಒಂದು ಸೈಡ್ ಹ್ಯಾಂಡ್ ಗ್ರಾಬರ್ ಸಿಗುತ್ತೆ, ಅದ್ರ ವಾಟರ್ಫೆಟ್ ಟೈಲ್ ಜೊತೆಗೆ ನಮಗೆ ಬಾರ್ಡರ್ ಸಿಗುತ್ತೆ. ಲಪೋತ್ರ ಗ್ರಾನೈಟ್ ಇದಾಗಿರುತ್ತೆ ಸ್ಟೇರ್ ಕೇಸು. ಟಫನ್ ಗ್ಲಾಸ್ ಕೊಟ್ಟಿರುವಂಥದ್ದು, ಫ್ಲವರ್ ಡಿಸೈನಲ್ಲಿ ಇರುವಂಥದ್ದು, 12mm. ಮೇಲ್ಗಡೆ ಬಂದಿದ್ದೀನಿ. ಸೊ ಮೇಲಿಂದ ಕೆಳಗಡೆ ನಿಮಗೆ ಲುಕ್ ಒಂದು ಈ ಥರ ಕಾಣಿಸುತ್ತೆ. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಗ್ರೀನರಿ ಯಾರು ಇಷ್ಟಪಡ್ತಿರೋ ಅವರಿಗೆ ತುಂಬ ಇಷ್ಟಪಡುವಂತಹ ಜಾಗ ಇದಾಗಿರುತ್ತೆ. ಓಕೆ, ಇದು ಮೇನ್ ಡೋರ್ ಏನಿದೆಯಲ್ಲ ನಮಗೆ ಟೀ ಕುಡಲ್ ಮಾಡಿದ್ದಾರೆ, ಇದು ನಮಗೆ ಈಸ್ಟ್ ಫೇಸಲ್ಲಿ ಸಿಗುವಂಥದ್ದು. ಡೋರ್ ಕೂಡ ತುಂಬ ಚೆನ್ನಾಗಿದೆ, ಹೈ ಗೇಜು ವುಡ್ಡಲ್ಲಿ ಮಾಡಿರುವಂಥದ್ದು. ಓಕೆ, ಇದು ವಿನಿಯರ್ ಶೀಟಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್, ವುಡ್ ವರ್ಕ್ ಮಾಡಿದ್ದಾರೆ, ನ್ಯಾಚುರಲ್ ವುಡ್ಡು, ಸಖತ್ತಾಗಿ ಕಾಣಿಸ್ತಾ ಇದೆ ಅದು. ಫ್ಲೋರಿಂಗ್ ಬಂದು ಗ್ರಾನೈಟು, ವೈಟ್ ವೆಲ್ವೆಟ್ ಏನೋ ಅಂತಾರೆ ಇದಕ್ಕೆ ಹೆಸರು. ವಿಂಡೋ ನೋಡಿ, ದೊಡ್ಡ ವಿಂಡೋ ಟೀ ಕುಡಲ್ಲಿ ಮಾಡಿರುವಂಥ ಕೊಟ್ಟಿದ್ದಾರೆ, ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾರ್ತ್ ಈಸ್ಟ್ ಆಗಿರುತ್ತೆ ಕಾರ್ನರ್ ಬಿಲ್ಡಿಂಗು, ಹಾಗಾಗಿ ವೆಂಟಿಲೇಷನ್ಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗೋದಿಲ್ಲ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. TV ಕ್ಯಾಬಿನೆಟು, ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟು ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಾಲ್ಗೆ ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದಾರೆ, ಏನಾದರೂ ನೀವು ಸ್ಟ್ಯಾಚು ಇಟ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆ ಲೈಟ್ ಇದೆ ಅದ್ರ ಜೊತೆಗೆ. ಇದೊಂದು ಹಾಲ್ನ ನೋಟ ಆಗಿರುತ್ತೆ, ಅದು ವುಡ್ ವರ್ಕ್ ಸಕಲಾಗಿದೆ ಹಿಂದ್ಗಡೆ ಕೊಟ್ಟಿರೋದು, ಚಾಕೋ ಸಮಥಿಂಗ್ ಏನು ಅಂತಾರದಕ್ಕೆ, ನೋಡ್ತಾ ಇದ್ದೀರ. ದಿಸ್ ಈಸ್ ಬಿಗ್ ಹಾಲ್. ಓಕೆನಾ,
ಈಗ ಈ ಕಡೆ ತೋರಿಸ್ತೀನಿ. ಇದು ಕಿಚನ್ ರೂಮ್ಗೆ ಎಂಟ್ರಿ. ತುಂಬ ಲೈಟ್ಗಳಿದೆ, ವುಡ್ ವರ್ಕಲ್ಲಿ ಆರ್ಚ್ ಮಾಡಿದ್ದಾರೆ. ಹಾಗೆ ಅದ್ರ ಒಳಗಡೆ ಹೋಗಿಂತ ಮುಂಚೆ ಕಾಮನ್ ಟಾಯ್ಲೆಟ್ನ ಇಲ್ಲಿ ಕೊಟ್ಟಿದ್ದಾರೆ ಇವರು. ಇದು ಡೋರ್ ಕ್ಲೋಸ್ ಮಾಡಿದರೆ ನಿಮಗೆ ಗೊತ್ತಾಗೋದಿಲ್ಲ. ತೋರಿಸ್ಕೊಡ್ತೀನಿ ನೋಡಿ, ಈ ಥರ ಯೂನಿಫಾರ್ಮ್ ಥರ ಇರುತ್ತೆ. ಇಲ್ಲಿ ನಮಗೆ ಕಾಮನ್ ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ ಇವರು. ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ, ಸರಿನಾ? ರೈಟ್. ಈಗ ನಾನು ಕಿಚನ್ ರೂಮ್ನ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಕೊಳ್ಳಿ, ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಹಾಕಿದ್ದಾರೆ ವಿತ್ ಬಾರ್ಡರು. ಆಲ್ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳೆಲ್ಲ ಇದೆ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗು, ರೆಡ್ ಲೈಟು. ಹಾಗೆ ಅದ್ರ ಕೆಳಗಡೆ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ. ಅಲ್ಲಿ ವಾಲ್ ಪೇಪರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ದೇವ್ರ ಮನೆ ಬರುತ್ತೆ, ಇದು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟೀ ಕೋಡಲ್ಲಿ ಎಲ್ಲ ಮಾಡಿ ಫಿನಿಶ್ ಕೊಟ್ಟಿರೋಂಥದ್ದು. ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ತಾರ ಮಾಡಿಕೊಟ್ಟಿದ್ದಾರೆ, ಸರಿನಾ? ಓಕೆ. ಹಾಗೆ ಇಲ್ಲಿ ಈ ದೇವ್ರ ಮನೆಯಿಂದ ನಿಂತ್ಕೊಂಡು ನೋಡಿದರೆ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ. ವಾಸ್ತು ಪ್ರಕಾರ ಇದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಡೈನಿಂಗ್ ಹಾಲು, ಈಸಿಯಾಗಿ ನೀವು 8-seater ಚೇರ್ನ ಹಾಕ್ಕೋಬೋದು. ಆ ಥರ ವಿಶಾಲವಾಗಿ ಕೊಟ್ಟಿದ್ದಾರೆ. ಒಂದು ವಾಲ್ಗೆ ವಾಲ್ ಪೇಪರ್ನ ಕೊಟ್ಟಿರುವಂಥದ್ದು. ಈ ಡೈನಿಂಗ್ ಹಾಲಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಕಿಚನ್ನು, ಯುಟಿಲಿಟಿ, ಕಾಮನ್ ಟಾಯ್ಲೆಟು, ಆ ಕಡೆ ಹಾಲು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ರೂಮ್ ಆದಮೇಲೆ ನಮಗೆ ಇಲ್ಲಿ ಈ ಇದ್ರ ಹಿಂದ್ಗಡೆ ಕಾಮನ್ ಟಾಯ್ಲೆಟ್, ಸಾರಿ, ಯುಟಿಲಿಟಿ ಬರುತ್ತೆ. ಕಾಮನ್ ಟಾಯ್ಲೆಟ್ ಇಲ್ಲಿದೆ, ಇದು ಯುಟಿಲಿಟಿ. ಇಲ್ಲಿ ಹ್ಯಾಂಡ್ ವಾಷನ್ ಬರುತ್ತೆ ನಿಮಗೆ. ಇದು ಯುಟಿಲಿಟಿ, ಇಲ್ಲೂ ಕೂಡ ನಮಗೆ ಹ್ಯಾಂಡ್ ವಾಷನ್ ಬರುತ್ತೆ ದೊಡ್ಡದು, ಅಂದರೆ ಪಾತ್ರೆ ತೊಳೆಯೋದಕ್ಕೆಲ್ಲ ಈಸಿ ಆಗಲಿ ಅಂತ. ಇಲ್ಲಿ ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂಥ MS ಶೀಟ್ ಸಿಗುತ್ತೆ ವಿತ್ ರೀಲಿಂಗ್ಸ್ ಜೊತೆಗೆ. ಇಲ್ಲಿ PVC ಫಾಲ್ ಸೀಲಿಂಗು ಚೆನ್ನಾಗಿದೆ ಅಲ್ವಾ? ಲಪತ್ರ ಗ್ರಾನೈಟ್. ಇಲ್ಲು ಫಸ್ಟ್ ಫ್ಲೋರಲ್ಲಿ ಇಷ್ಟು. ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಇಲ್ಲಿದ್ದ ಹಾಲ್ ಲುಕ್ ನೋಡಿ ಯಾವ ಥರ ಕಾಣಿಸುತ್ತೆ. ಸೇಮ್ ಇಲ್ಲೂ ಅಷ್ಟೇ, SS ರೈಲಿಂಗ್ಸ್ ಕೊಟ್ಟಿದ್ದಾರೆ, ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸಿಗೆ. ಮೇಲ್ಗಡೆ ಹೋಗೋಣ. ಯಾರೆಲ್ಲ ಈಗ ಹೊಸದಾಗಿ ವೀಡಿಯೋಗಳನ್ನ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲಿಂದ ಕೆಳಗಡೆ ಲುಕ್ ಈ ಥರ ಕಾಣಿಸುತ್ತೆ. ಇಲ್ಲಿ ಬಂದು ವುಡ್ ಅಲ್ಲಿ ಮಾಡಿರುವಂತಹ ಲೈಟಿಂಗ್ ವಿತ್ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕೂಡ. ಇಲ್ಲಿ ಎರಡು ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಮನೆಯದು ಪ್ರತಿಯೊಂದು ರೂಮ್ಗೂ, ಪ್ರತಿಯೊಂದು ರೂಮ್ಗೂ ಬಾಲ್ಕನಿ ಸಿಗುತ್ತೆ ಕಾರ್ನರ್ ಆಗಿರೋದ್ರಿಂದ. ಇದು ಮಾಸ್ಟರ್ ಬೆಡ್ರೂಮು, ಕೋಲ್ POP ಫಾಲ್ ಸೀಲಿಂಗು. ಬಿಗ್ಗಿಂತ ಬಿಗ್ಗಾಗಿರುವಂತಹ ಕಾಟ್ ಕೊಟ್ಟಿದ್ದಾರೆ. ಇದು ಹೈಡ್ರಾಲಿಕ್ ಲಿಫ್ಟ್ ಆಗುತ್ತೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ಬಿಗ್ ವಿಂಡೋ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬರ್ ಎಲ್ಲ ನೋಡ್ತಾ ಇದ್ದೀರಾ, ಸಾರಿ ಸ್ಲೈಡಿಂಗ್ ಅಲ್ಲ, ಓಪನ್ ಡೋರ್ ಅದು. ಅಲ್ಲಿ ಒಂದು ಕುಷನ್ ಬರುತ್ತೆ, ಚೆನ್ನಾಗಿದೆ. ಇದರ ಆಪೋಸಿಟೇ ನಮಗೆ ಅಲ್ಲಿ TV ಕ್ಯಾಬಿನೆಟು. ಈ ಡೋರ್ ಹಿಂದ್ಗಡೆ ಬಾಲ್ಕನಿ ಆ್ಯಂಡ್ ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಓಕೆ, ಇದು ನಮಗೆ ಬಾಲ್ಕನಿ ಆಗಿರುತ್ತೆ, ಇದು ಒಂದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಬಾತ್ರೂಮ್ನ ತೋರಿಸ್ತೀನಿ ಫಸ್ಟು. ಎಲ್ಲ ಹ್ಯಾಂಡಲ್ಗಳು ಆ್ಯಂಟಿಕ್ ಪೀಸಲ್ಲಿ ಮಾಡಿರುವಂಥದ್ದು, ಚೆನ್ನಾಗಿದೆ. ಬಿಗ್ ಬಾತ್ರೂಮ್, ಫುಲ್ ವಾಲ್ ಟೈಲ್ಸ್ ಆಗಿದೆ, ಎಲ್ಲ ವಾಲ್ ಮೌಂಟೆಡ್ ಬರುತ್ತೆ ಕಮೋಡ್ಗಳು. ಈ ವಿಂಡೋ ಪಕ್ಕದಲ್ಲೇ ನಮಗೆ ಇಲ್ಲಿ ಬಾಲ್ಕನಿ ಬರುತ್ತೆ. ನೋಡ್ತಾ ಇದ್ದೀರಾ, ಬಾಲ್ಕನಿ ಕೂಡ ತುಂಬ ದೊಡ್ಡದಾಗಿದೆ. ಹೊರಗಡೆ ಲುಕ್ ಈ ಥರ ಕಾಣಿಸುತ್ತೆ. ಓಕೆ, ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸೋಣ, ಬನ್ನಿ. ಚಿಲ್ಡ್ರನ್ ಬೆಡ್ರೂಮಲ್ಲಿ ಕಾಟ್ ಕೊಟ್ಟಿಲ್ಲ, POP ಫಾಲ್ ಸೀಲಿಂಗು, ಬಿಗ್ ವಿಂಡೋ ಬರುತ್ತೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬರ್ ಇವ್ರು ಇಲ್ಲಿ ಕೊಟ್ಟಿದ್ದಾರೆ. ಹೆವಿ ದೊಡ್ಡದಾದ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ, ಓಪನ್ ಡೋರು ಸಿಗುತ್ತೆ. ಹಾಗೆ ಈ ಕಡೆಯಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಇಲ್ಲಿ ಬಾಲ್ಕನಿ ಸಿಗುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ.
ಇದು ಬಾತ್ರೂಮ್ ಆಗಿರುತ್ತೆ, ಇದು ಬಾಲ್ಕನಿ ಆಗಿರುತ್ತೆ. ಬಾತ್ರೂಮ್ನ ತೋರಿಸ್ತೀನಿ ಫಸ್ಟು. ನೋಡ್ತಾ ಇದ್ದೀರಾ ಲೈಕ್ ಇದು ಬಾತ್ರೂಮು, ಹಾಗೆ ಇದು ಬಾಲ್ಕನಿ. ಎಲ್ಲ ಟೀ ಕುಡ್ಡು ವಿನಿಯರ್ ಶೀಟು ಡೋರ್ಗಳು ಇದಾಗಿರುತ್ತೆ. ಬಾಲ್ಕನಿಗಳು ಕೂಡ ತುಂಬ ದೊಡ್ಡದಾಗಿದೆ. 3-4 ಚೇರ್ಗಳು ಹಾಕೊಂಡು ಕೂತ್ಕೋಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ. ಲೈಕ್ ಈ ಥರ ಇದೆ. ಬನ್ನಿ ಈಗ ನೆಕ್ಸ್ಟು ಫ್ಲೋರ್ಗೆ ಮೂವ್ ಆಗೋಣ. ಇದು ಬನಶಂಕರಿ 6th stage 4th block BDA ನಾರ್ತ್ ಈಸ್ಟ್ ಕಾರ್ನರು 20x30. ಇಲ್ಲಿ ನಮಗೆ ಒಂದು ಗೆಸ್ಟ್ ರೂಮ್ ಬರುತ್ತೆ, ಒಂದು ಹೋಮ್ ಥಿಯೇಟರ್ ರೂಮ್ ಬರುತ್ತೆ. ರೈಟ್ ಸೈಡಿಗೆ ಗೆಸ್ಟ್ ರೂಮ್ ಇದೆ. ಫಸ್ಟ್ ರೂಮ್ನ ತೋರಿಸ್ತೀನಿ. ಇದು ಗೆಸ್ಟ್ ರೂಮ್ ಆಗಿರುತ್ತೆ. ಒಂದು ರೂಮಲ್ಲಿ ಕಾಟ್ ಸಿಗುತ್ತೆ ನಿಮಗೆ. ಎಲ್ಲ ನಿಮಗೆ ವಾರ್ಡ್ರೋಬರ್ಗಳು ತುಂಬ ತುಂಬ ಕೊಟ್ಟಿದ್ದಾರೆ POP ಫಾಲ್ ಸೀಲಿಂಗ್ ಜೊತೆಗೆ. ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು, ಒಂದು ಬಿಗ್ ವಿಂಡೋ ಬರುತ್ತೆ. ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದ್ರಲ್ಲ ಅದೇ ಥರ, ಬಟ್ ಇಲ್ಲಿ ಒಂದು ಕಾಟ್ ಮಿಸ್ಸಿಂಗ್ ಇದೆ ಅಷ್ಟೇ. ಅಲ್ಲಿ ಬಾಲ್ಕನಿ ಆ್ಯಂಡ್ ಬಾತ್ರೂಮ್ ಬರುವಂಥದ್ದು. ನೆಕ್ಸ್ಟ್ ರೂಮ್ ಹೋಗೋಣ. ಇದು ನೀವು ಹೋಮ್ ಥಿಯೇಟರ್ ಥರ ಮಾಡ್ಕೋಬೋದು, ಅಥವಾ ಯೋಗ ಜಿಮ್ಮು ಪಾರ್ಟಿ ಹಾಲು ಆ ಥರ ಮಾಡ್ಕೋಬೋದು. ವುಡನ್ ಪ್ಯಾಟರ್ನ್ ಇರುವಂತಹ 2x4 ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಬಿಗ್ ಹಾಲ್ ಅಂತಲೇ ಹೇಳ್ಬೋದು. ಪಾರ್ಟಿ ಹಾಲು, ಯೋಗ ಜಿಮ್ಮು ಏನಾದರೂ ಮಾಡ್ಕೋಬೋದು. ಇದಕ್ಕೂ ಕೂಡ ಬಾಲ್ಕನಿ ಸಿಗುತ್ತೆ. ಈ ಥರ ಇರುವಂಥದ್ದು ಚೆನ್ನಾಗಿದಲ್ವಾ. ಓಕೆ, ನೆಕ್ಸ್ಟ್ ಫ್ಲೋರ್ ಮೂವ್ ಆಗೋಣ. ಥರ್ಡ್ ಫ್ಲೋರ್ ಆಯಿತು, ಈಗ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಮೇಲಿಂದ ಲುಕ್ಕು ಈ ಥರ ಬರುತ್ತೆ. ಇಲ್ಲಿ WPVC ಒಳ್ಳೆ ಮೆಟೀರಿಯಲ್ ಇರುವಂತಹ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಮೆಟಲ್ ಡೋರ್ ಕೊಟ್ಟಿದ್ದಾರೆ ಮೇಲ್ಗಡೆ. ಅಪ್ಪ ಬಿಸಿಲು. ಮೇಲ್ಗಡೆ ಓಪನ್ ಟೆರಸ್ಸು ಈ ಥರ ಬರುತ್ತೆ. ಟೋಟಲ್ G+3 ಇದು ಡೂಪ್ಲೆಕ್ಸು. ಈ ಕಡೆ 1000 liters ಸಿಂಟೆಕ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತಿರ ಈಗ ಲ್ಯಾಡರ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಷೀನ್ನ ಕೊಟ್ಟಿದ್ದಾರೆ. ವಾಷಿಂಗ್ ಮಷೀನ್ ಕೊಟ್ಟಿಲ್ಲ, ವಾಷಿಂಗ್ ಮಷೀನ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಇನ್ಲೆಟ್ಟು ಈ ಕಡೆ, ಔಟ್ಲೆಟ್ಟು, ಪ್ಲಗ್ ಪಾಯಿಂಟು ಈ ಥರ ಇದೆ. ನಮಗೆ ಕನಕಪುರ ತುಂಬ ಹತ್ತಿರ, ಅಂದರೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಲ್ಲಿಂದ ನಿಮಗೆ 1.5-2 kilometers ಆಗುತ್ತೆ. ಬನಶಂಕರಿ 6th stage 4th block 20x30 BDA ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಸೈಟ್ ಇದ್ದಾಗಿರುತ್ತೆ. ಪ್ರೈಸ್ ಬಂದು ಆಸ್ಕಿಂಗು 1 crore 35 lakhs, ಸ್ಲೈಟ್ಲಿ ನೆಗೋಷಿಯೇಬಲ್ಲು. ಮನೆ ಇಷ್ಟದಲ್ಲಿ ಬಂದು ಫೋನ್ ಮಾಡಿ ಕರ್ಕೊಂಬಂದು ತೋರಿಸ್ತೀನಿ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ಪ್ಲಸ್ ಪಾಯಿಂಟ್ ಏನಂದರೆ ಕಾರ್ನರ್ ಸೈಟು, ನಾರ್ತ್ ಈಸ್ಟು ಎಲ್ಲೋ ಸಿಗೋಲ್ಲ. ಇದೊಂದಿದೆ ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.